ಸಂವಿಧಾನವನ್ನು ಬದಲಾಯಿಸಲು ಬಿಜೆಪಿಗೆ 400 ಸ್ಥಾನಗಳು ಬೇಕು ಎಂದು ಉತ್ತರ ಕನ್ನಡ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಇತ್ತೀಚೆಗೆ ನೀಡಿದ್ದ ಹೇಳಿಕೆಯು ದೇಶಾದ್ಯಂತ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ವಿವಾದದ ಬೆನ್ನಲ್ಲೇ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ನಿರಾಕರಿಸಿತು. ಈ ನಡುವೆ ರಾಜಸ್ಥಾನದ ಬಿಜೆಪಿಯ ಮಹಿಳಾ ಅಭ್ಯರ್ಥಿಯೊಬ್ಬರು ಸಂವಿಧಾನ ಬದಲಾವಣೆ ಮಾಡುವ ಬಗ್ಗೆ ಹೇಳಿಕೆ ನೀಡಿದ್ದು ದೇಶದ ಹಿತಕ್ಕಾಗಿ ಕಠಿಣವಾದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಎನ್ನುವ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ. ರಾಜಸ್ಥಾನದ ನಾಗೌರ್ನ ಬಿಜೆಪಿ ಅಭ್ಯರ್ಥಿಯಾಗಿರುವ ಜ್ಯೋತಿ ಮಿರ್ದಾ ಈ ಹೇಳಿಕೆ ನೀಡಿದ್ದು ಭಾರೀ ವಿವಾದ ಉಂಟುಮಾಡಿದೆ. ಮಾರ್ಚ್ 30ರಂದು ನಾಗೌರ್ನಲ್ಲಿ ಮಾಡಿದ ಭಾಷಣದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ. ದೇಶಕ್ಕೆ ಹಿತಮೇ ಕೈ ಕಠೋರ ನಿರ್ಣಯ ಲೇನೆ ಪಡತೆ ಉನ್ಕೆ ಲಿಯೆ ಹಮೇ ಸಂವಿಧಾನಿಕ ಬದಲಾವ್ ಕರ್ನೆ ಪಡತೆ ಅಗರ್ ಸಂವಿಧಾನ ಕೆ ಅಂದರ್ ಹಮೇ ಕೋಯಿ ಬದಲಾವ್ ಕರ್ನಾ ಹೋತಾ ಹೈ ತೋ ಆಪ್ ಮೇ ಸೇ ಕೈ ಲೋಗ್ ಜಾನ್ತೆ ಹೈ ಕಿ ಉಸ್ಕೆ ಲಿಯೆ ದೋನೋ ಜೋ ಹಮಾರೇ ಸದನ್ ಹೈ ಲೋಕಸಭಾ ಔರ್ ರಾಜ್ಯಸಭಾ ದೋನೋ ಕಿ ಉಸ್ಕೆ ಅಂದರ್ ಅಮಲ್ ಚಾಹಿಯೆ ಹೋತಿ ಹೈ. ಲೋಕಸಭಾ ಮೇ ಆಜ್ ಭಾರತೀಯ ಜನತಾ ಪಾರ್ಟಿ ಔರ್ ಎನ್ಡಿಎ ಕಾ ಪ್ರಚಂಡ ಬಹುಮತ ಹೈ ಉಸ್ಮೇ ಕೋಯಿ ಕಮಿ ನಹೀ ಹೈ ಲೇಕಿನ್ ರಾಜ್ಯಸಭಾ ಮೇ ಆಜ್ ಭಿ ಹಮಾರಿ ಮೆಜಾರಿಟಿ ಹೈ. ಅಗರ್ ಇಸ್ ಬಾರ್ ತೀಸರಿ ಬಾರ್ ಎನ್ಡಿಎ ಕಿ ಸರ್ಕಾರ ಆತಿ ಹೈ ನಾವು ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕಾದರೆ ನಮಗೆ ಸಂಸತ್ತಿನ ಎರಡೂ ಸದನಗಳ ಅಂಗೀಕಾರದ ಅಗತ್ಯವಿದೆ. ಲೋಕಸಭೆಯಲ್ಲಿ ಬಿಜೆಪಿ ಮತ್ತು ಎನ್ಡಿಎಗೆ ಭಾರೀ ಜನಾದೇಶವಿದೆ, ಆದರೆ ರಾಜ್ಯಸಭೆಯಲ್ಲಿ ನಮಗೆ ಇನ್ನೂ ಬಹುಮತವಿಲ್ಲ. ಎನ್ಡಿಎ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದರೆ ಎಲ್ಲವೂ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಮಿರ್ಧಾ ಅವರ ಈ ಹೇಳಿಕೆಯನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಕಾಂಗ್ರೆಸ್ ಬಿಜೆಪಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಎಷ್ಟು ದ್ವೇಷಿಸುತ್ತದೆ ಎಂಬುದು ಈ ಹೇಳಿಕೆಗಳಿಂದ ಸ್ಪಷ್ಟವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವನ್ನು ರದ್ದುಪಡಿಸುವ ಮೂಲಕ ಬಿಜೆಪಿ ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲು ಹೊರಟಿದೆ ಎಂದು ಆಕ್ರೋಶ ಹೊರಹಾಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.